ವಿಷ್ಣುವಿನ ಅವತಾರವೇ ಶ್ರೀಕೃಷ್ಣ ಮನುಕುಲದ ಒಳಿತಿಗಾಗಿ ಶಿಷ್ಟರ ರಕ್ಷಣೆಗಾಗಿ ಅವತರಿಸಿ ಬಂದವನೇ ಶ್ರೀಕೃಷ್ಣ ಇವನಿಗಿರುವ ಹೆಸರುಗಳಂತೂ ವಿಭಿನ್ನ ದೇವಕಿ ನಂದನ ಬಾಲಕೃಷ್ಣ ಗಿರಿಧರ ನಂದಗೋಪಾಲ ಹೀಗೆ ಸಾವಿರಾರು ಹೆಸರುಗಳಿಂದ ಕೀರ್ತಿ ಪಡೆದವನೇ ಶ್ರೀಕೃಷ್ಣ ಇಂದು ತುಂಟ ಕೃಷ್ಣನ ಜನ್ಮದಿನ ಈ ಕೃಷ್ಣನ ವೈಭವಗಳನ್ನು ತಿಳಿಸುವಂತಹ ಕಾರ್ಯಕ್ರಮವೇ ಕೃಷ್ಣ ಲೀಲಾ ವೈಭವ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಾ ವಿಷ್ಣುವಿನ ಹತ್ತು ಅವತಾರದಲ್ಲಿ ಒಂದಾಗಿರುವ ಶ್ರೀಕೃಷ್ಣನ ಅವತಾರವು ಅನೇಕ ರೋಚಕ ಕಥೆಗಳಿಂದ ಕೂಡಿದೆ ಶ್ರೀಕೃಷ್ಣನ ಬಾಲ್ಯದ ಕುರಿತಾಗಿ ಹೇಳೋದಾದ್ರೆ ಅದು ಮತ್ತಷ್ಟು ವಿಭಿನ್ನ ಹಾಗಾದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಏನು ಕೃಷ್ಣ ಅವತಾರ ತಾಳಿದ ದಿನವೇ ಬನ್ನಿ ವೀಕ್ಷಕರೇ ಆ ತುಂಟ ಕೃಷ್ಣನ ಕುರಿತಾಗಿ ಒಂದಷ್ಟು ಕಥೆಗಳನ್ನು ನೋಡ್ಕೊಂಡು ಬರೋಣ ಶ್ರೀಮನ್ನಾರಾಯಣನ ದಶಾವತಾರಗಳಲ್ಲಿ ಒಂಬತ್ತನೆಯ ಅವತಾರವೇ ಶ್ರೀಕೃಷ್ಣ ಮನುಷ್ಯರಂತೆಯೇ ವ್ಯವಹರಿಸಿದ್ರು ಕಾಲಕ್ಕೆ ತಕ್ಕ ಹಾಗೆ ತನ್ನ ಅಪ್ರತಿಮ ಹಾಗೂ ಅಮೋಘವಾದ ಜ್ಞಾನ ಬಲ ಶಕ್ತಿ ತೇಜಸ್ಸುಗಳನ್ನು ಮತ್ತು ಆತ್ಮಗುಣ ಸಂಪತ್ತನ್ನು ಪ್ರದರ್ಶಿಸಿದ ಪರಮ ಪುರುಷ ಪಂಚಾಂಗ ರೀತಿಯ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯಂದು ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣನ ಜನ್ಮವಾಯಿತು ದೇಶದ ವಿವಿಧ ಪ್ರದೇಶಗಳಲ್ಲಿ ತಮ್ಮದೇ ವೈಖರಿಯಲ್ಲಿ ಶ್ರೀಕೃಷ್ಣನನ್ನು ಆರಾಧಿಸುತ್ತಾರೆ ಪೂಜಿಸುತ್ತಾರೆ ಇದೇ ದಿನವನ್ನು ಗೋಕುಲಾಷ್ಟಮಿ ಎಂದು ಶ್ರೀಕೃಷ್ಣ ಜಯಂತಿ ಎಂದು ಜನ್ಮಾಷ್ಟಮಿ ಎಂದು ಕರೆಯುವರು ಮತ್ತು ವಸುದೇವನ ಮಗನಾಗಿ ಸೆರೆಮನೆಯಲ್ಲಿ ಜನಿಸಿದವನು ಶ್ರೀಕೃಷ್ಣ ದೇವಕಿ ಮತ್ತು ವಾಸುದೇವನಿಗೆ ಎಂಟನೇ ಮಗುವಾಗಿ ಹುಟ್ಟಿದವನೇ ಶ್ರೀಕೃಷ್ಣ ಕಂಸನ ವಧೆಗಾಗಿ ಶ್ರೀ ವಿಷ್ಣು ಕೃಷ್ಣನ ಅವತಾರವಾಗಿ ಜನ್ಮ ತಾಳುತ್ತಾನೆ ನಂತರ ವಿಷ್ಣುದೇವನು ಹೇಳಿದ ಹಾಗೆ ನಂದನವನದಲ್ಲಿ ಯಶೋದೆಗೆ ಕೃಷ್ಣನನ್ನು ಒಪ್ಪಿಸಿ ಅಲ್ಲಿದ್ದ ಮಗುವನ್ನು ಸೆರೆಮನೆಗೆ ತರುತ್ತಾನೆ ವಸುದೇವ ಕಂಸನಿಗೆ ಆ ಮುಕ್ತ ಕನ್ಯೆಯು ಎಚ್ಚರಿಕೆಯನ್ನು ನೀಡಿ ಮಾಯಾ ರೂಪವನ್ನ ಪಡೆದು ನಂತರ ಶ್ರೀಕೃಷ್ಣನಿಂದ ಕಂಸ ವಧೆಯಾಗುತ್ತಾನೆ ಶ್ರೀಕೃಷ್ಣನ ಹುಟ್ಟು ದುಷ್ಟರ ಸಂಹಾರಕ್ಕಾಗಿಯೇ ನಡೆದದ್ದು ಒಂದೆಡೆ ದೇವಕಿ ಶ್ರೀಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಮತ್ತೊಂದೆಡೆ ಯಶೋದೆ ಶ್ರೀಕೃಷ್ಣನನ್ನು ಸಾಕಿ ಬೆಳೆಸಿದ ತಾಯಿ ಹೀಗೆ ಶ್ರೀಕೃಷ್ಣನು ನಂದನವನದಲ್ಲಿ ಗೋಕುಲದಲ್ಲಿ ಎಲ್ಲರಿಗೂ ತುಂಟಾಟ ಕೀಟಲೆಗಳನ್ನು ಮಾಡಿಕೊಂಡು ಬೆಳೀತಾನೆ ಅವನ ಪ್ರತಿಯೊಂದು ರೂಪಕ್ಕೂ ಕೂಡ ಒಂದೊಂದು ಹೆಸರುಗಳನ್ನು ನೀಡಲಾಗಿದೆ ಬೆಣ್ಣೆಕಳ್ಳ ಗೋವರ್ಧನ ಗೋಪಿಕರುಡಿಯ ರಾಧೆಯ ಪ್ರೀತಿಯ ರಮಣ ಕಾಳಿಂಗಮರ್ದನ ಹೀಗೆ ಸಾವಿರಾರು ಹೆಸರುಗಳು ಶ್ರೀಕೃಷ್ಣ ಪರಮಾತ್ಮನಿಗೆ ಸಲ್ಲುತ್ತದೆ
ಪಾಪರಹಿತ ಚಿಂತಕನಾಗಿದ್ದ ಕೃಷ್ಣನು ಕಪಟ ನಾಟಕ ಸೂತ್ರಧಾರಿ ಎಂದೇ ಬಿರುದಾಂಕಿತನು. ಸಕಲವನ್ನು ತಿಳಿದಿದ್ದ ಭಗವಂತನು ಲೋಕ ಕಲ್ಯಾಣಕ್ಕಾಗಿ ಜನ್ಮವೆತ್ತುತ್ತಾನೆ. ಅಂತೆಯೇ ಎಲ್ಲಿ ಅನ್ಯಾಯ ಅತ್ಯಾಚಾರ ಹೆಚ್ಚಾಗುತ್ತದೋ ಅಲ್ಲೆಲ್ಲ ನಾನು ಅವತಾರವೆತ್ತಿ ಲೋಕ ಕಲ್ಯಾಣವನ್ನು ಮಾಡುತ್ತೇನೆ ಎಂಬುದಾಗಿ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮ ಸ್ಯ ತದಾತ್ಮನಾಂ ಸೃಜಮ್ಯಾಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದರ ಅರ್ಥ, ಯಾವಾಗ ಧರ್ಮದ ಅವನತಿಯಾಗುವುದೋ ಅಧರ್ಮದ ಉನ್ನತಿಯಾಗುವುದೋ ಆಗ ನಾನು ಅವತಾರ ಮಾಡುತ್ತೇನೆ. ಸಾಧುಗಳ ರಕ್ಷಣೆಗಾಗಿ, ದುಷ್ಟರ ವಿನಾಶಕ್ಕಾಗಿ ಮತ್ತು ಧರ್ಮದ ಸಂಸ್ಥಾಪನೆಗಾಗಿ ಪ್ರತಿ ಯುಗದಲ್ಲೂ ಅವತರಿಸುತ್ತೇನೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಹೊತ್ತು ಶ್ರೀ ಕಳ್ಳಗೋಪಿ ಕೃಷ್ಣನ ಬಾಲ್ಯದ ಕಥೆಗಳನ್ನ ಕೇಳಿದ್ರಿ. ಇನ್ನು ಇವನ ಜನ್ಮಾಷ್ಟಮಿಯನ್ನ ಹೇಗೆ ಆಚರಣೆ ಮಾಡ್ತಾರೆ, ರುಕ್ಮಿಣಿಯ ಪ್ರೀತಿಯ ರಮಣನ ಕುರಿತು ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀನಿ ಸಣ್ಣ ವಿರಾಮದ ನಂತರ. ವಿರಾಮದ ಬಳಿಕ ಕೃಷ್ಣ ಲೀಲಾ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಕೃಷ್ಣನ ಕುರಿತಾಗಿ ಹೇಳ್ತಾ ಹೋದ್ರೆ ಸಮಯವೇ ಸಾಕೋಗೋದಿಲ್ಲ. ಇವನ ಜನ್ಮಾಷ್ಟಮಿಯನ್ನು ಎಲ್ಲೆಲ್ಲ ಹೇಗೆ ಆಚರಿಸ್ತಾರೆ, ಕಳ್ಳ ಕೃಷ್ಣನ ಆಚರಣೆಯನ್ನ ಹೇಗೆ ಮಾಡ್ತಾರೆ ನೋಡ್ಕೊಂಡು ಬರೋಣ. ಭಕ್ತರಿಗೆ ಪ್ರೀತಿ ಪಾತ್ರರಾಗಿ ಭಕ್ತರ ಇಷ್ಟಾರ್ಥಗಳನ್ನ ನಡೆಸಿಕೊಡುವುದರಿಂದಲೇ ಶ್ರೀಕೃಷ್ಣನನ್ನು ಭಕ್ತರು ಮರೆಯುವುದಿಲ್ಲ. ಭಕ್ತರು ಕೃಷ್ಣನ ಬರುವಿಕೆಗಾಗಿ ಹೇಗೆ ಕಾಯುತ್ತಾರೆಂದರೆ ತಾಯಿಯ ನಿರೀಕ್ಷೆಯಲ್ಲಿರುವ ಮಗುವಿನಂತೆ. ಹಬ್ಬದ ದಿನದಂದು ಜನರು ಹಣ್ಣು ಮತ್ತು ನೀರನ್ನು ಕುಡಿಯುವುದರ ಮೂಲಕ ಉಪವಾಸವನ್ನು ಕೈಗೊಳ್ತಾರೆ. ಕೃಷ್ಣ ಪರಮಾತ್ಮನಿಗೆ ಹಾಲು, ತುಪ್ಪ, ಜೇನುತುಪ್ಪ ಮತ್ತು ನೀರಿನಿಂದ ಅಭಿಷೇಕವನ್ನ ಮಾಡಲಾಗುತ್ತದೆ. ಜನ್ಮಾಷ್ಟಮಿಯ ನಂತರದ ಅಂದರೆ ಮರುದಿನವನ್ನು ದಹಿ ಹಂಡಿ ಧಾರ್ಮಿಕ ಕ್ರಿಯೆಯನ್ನು ಕೈಗೊಳ್ಳುತ್ತಾರೆ. ಕೃಷ್ಣನ ಊರಾದ ಉಡುಪಿಯಲ್ಲಿ ವಿಶೇಷ ಪೂಜೆಗಳ ಮೂಲಕ ವೈಭವದಿಂದ ಕೃಷ್ಣ ಜನ್ಮಾಷ್ಟಮಿ ನಡೆಸಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಸಾವಿರಾರು ಕೃಷ್ಣ ಭಕ್ತರು ಕೃಷ್ಣ ಮಠಕ್ಕೆ ಆಗಮಿಸುತ್ತಾರೆ. ಉಡುಪಿಯಲ್ಲಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ನೋಡುವುದಾದರೆ ಜನ್ಮಾಷ್ಟಮಿಯ ತಯಾರಿ 15 ದಿನಗಳ ಮುಂಚಿತವಾಗಿಯೇ ನಡೆಯುತ್ತದೆ. ಸಿಹಿ ತಿಂಡಿಗಳ ತಯಾರಿ ಕಾರ್ಯ ಮುಂಚಿತವಾಗಿಯೇ ಪ್ರಾರಂಭವಾಗುತ್ತದೆ. ಜನ್ಮಾಷ್ಟಮಿಯಂದು ಇಡೀ ದೇವಸ್ಥಾನವನ್ನು ಸಿಂಗರಿಸಲಾಗ್ತದೆ. ವಿಟ್ಲಬಿಂಡಿ ಉತ್ಸವವು ಕಾಣಸಿಗ್ತದೆ. ಕೃಷ್ಣ ಮಠವನ್ನು ಹೂವಿನಿಂದ ಅಲಂಕಾರ ಮಾಡಲಾಗ್ತದೆ. ಮುಂಜಾನೆಯಿಂದಲೇ ವಿಶೇಷ ಪೂಜೆ, ಪುನಸ್ಕಾರ, ಭಜನಾ ಕಾರ್ಯಕ್ರಮಗಳು ನಡೆಯುತ್ತವೆ. ಜನ್ಮಾಷ್ಟಮಿಯಂದು ಉಪವಾಸ ವ್ರತದಲ್ಲಿರುವ ಕೃಷ್ಣ ಭಕ್ತರು ರಾತ್ರಿ 11:45 ಕೃಷ್ಣನಿಗೆ ಆರ್ಘ್ಯ ಪ್ರದಾನ ಮಾಡ್ತಾರೆ. ಈ ಮೂಲಕ ಶ್ರೀಕೃಷ್ಣನ ಜನ್ಮವಾಗುತ್ತದೆ ಎಂಬುದು ಪ್ರತೀತಿ. ದ್ವಾರಕವನ್ನು ಶ್ರೀಕೃಷ್ಣನ ನಗರಿ ಎನ್ನುತ್ತಾರೆ. ದ್ವಾರಕಾ ಮಂದಿರದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ವಿಶೇಷ ರೂಪದಲ್ಲಿ ಆಚರಿಸಲಾಗ್ತದೆ. ಇಲ್ಲಿನ ಜನ್ಮಾಷ್ಟಮಿ ಇಡೀ ವಿಶ್ವದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿ ಕೃಷ್ಣ ಬಾಲ್ಯ ರೂಪವನ್ನು ಪೂಜಿಸಲಾಗ್ತದೆ. ಈ ಸಂದರ್ಭದಲ್ಲಿ ದ್ವಾರಕದಲ್ಲಿ ಎಲ್ಲೆಡೆ ಭಜನೆ ಕೀರ್ತನೆಗಳೇ ಕೇಳಿಸುತ್ತವೆ. ಮಥುರಾದಲ್ಲಂತೂ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ವಿಶೇಷ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ. ಮಥುರಾ ವೃಂದಾವನದಲ್ಲಿ ಶ್ರೀಕೃಷ್ಣ ಲೀಲೆಯ ಚಿತ್ರಗಳು ಕಾಣಿಸುತ್ತದೆ. ಜನ್ಮಾಷ್ಟಮಿಯನ್ನು ಇಲ್ಲಿ 10 ದಿನದ ಮೊದಲೇ ಆಚರಿಸಲು ಪ್ರಾರಂಭಿಸುತ್ತಾರೆ. ಈ ಸಂದರ್ಭದಲ್ಲಿ ಕೃಷ್ಣನಿಗೆ ಸಂಬಂಧಿಸಿದ ಮಹಾಭಾರತ, ಕೃಷ್ಣ ಲೀಲೆಯ ಸೀನ್ಗಳನ್ನು ಕಲಾಕಾರರು ಆಡಿ ತೋರಿಸುತ್ತಾರೆ.
ವೃಂದಾವನ ಹಾಗೂ ಗೋಕುಲದಲ್ಲಿ 4,000ಕ್ಕಿಂತಲೂ ಅಧಿಕ ಮಂದಿರಗಳಿವೆ. ಜನ್ಮಾಷ್ಟಮಿ ಸಂದರ್ಭದಲ್ಲಿ ಈ ಮಂದಿರಗಳನ್ನು ಬಹಳ ಸುಂದರವಾಗಿ ಅಲಂಕರಿಸಲಾಗುತ್ತದೆ. ಜನ್ಮಾಷ್ಟಮಿಯಂದು ಇಲ್ಲಿ ಕೃಷ್ಣನಿಗೆ ವಿಶೇಷ ಅಲಂಕಾರ ಮತ್ತು ವಿಶೇಷ ರೀತಿಯಲ್ಲಿ ಪೂಜೆಗಳು, ಭಕ್ತರಿಂದ ಭಜನೆ ಕೀರ್ತನೆಗಳು ನೆರವೇರುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಹಲವು ಪ್ರಮುಖ ನಗರಗಳಲ್ಲಿ ಮೊಸರು ಕುಡಿಕೆ ಒಡೆಯುವ ಸ್ಪರ್ಧೆಯನ್ನು ಒಂದು ಉತ್ಸವದ ರೀತಿಯಲ್ಲಿ ಆಚರಿಸುವುದುಂಟು. ಮೊಸರು ಕುಡಿಕೆಯ ಒಳಗೆ ಇರ್ತದಲ್ಲ ಆ ಪದಾರ್ಥವನ್ನು ಕಾಲ ಎಂದು ಹೇಳ್ತಾರೆ. ವಿವಿಧ ಖಾದ್ಯ ಪದಾರ್ಥಗಳು ಮೊಸರು, ಹಾಲು ಮತ್ತು ಬೆಣ್ಣೆ ಇವುಗಳ ಮಿಶ್ರಣವೇ ಕಾಲ. ಶ್ರೀಕೃಷ್ಣನು ನಂತ ಗೋಕುಲದಲ್ಲಿ ಗೋವುಗಳನ್ನು ಮೇಯಿಸುವಾಗ ಸ್ವಂತದ ಮತ್ತು ಇತರ ಮಿಶ್ರಿತ ಬುತ್ತಿಗಳನ್ನು ಒಟ್ಟಿಗೆ ಕೂಡಿಸಿ ಹೊಸ ಬಗೆಯ ತಿನಿಸಿಗೆ ಕಾರಣ ಆಗುತ್ತಿದ್ದನಂತೆ. ಆ ಹೊಸ ತಿನಿಸಿನ ಹೆಸರೇ ಕಾಲ. ಶ್ರೀಕೃಷ್ಣನು ಅದನ್ನು ಎಲ್ಲರೊಂದಿಗೆ ಕುಳಿತು ತಿನ್ನುತ್ತಿದ್ದ. ಮುಂದೆ ಗೋಕುಲಾಷ್ಟಮಿಯ ಮರುದಿನ ಕಾಲವನ್ನು ಮಾಡುವ ಮತ್ತು ಮೊಸರು ಕುಡುಕಿಯನ್ನು ಒಡೆಯುವ ರೂಢಿಯು ನಿರ್ಮಾಣವಾಯಿತು. ಮೊಸರು ಕುಡುಕಿಯ ವೈಶಿಷ್ಟ್ಯತೆಗಳ ಕುರಿತಾಗಿ ನೋಡೋದಾದ್ರೆ ಗೋಪಾಲ ಕಾಲ ಎಂದು ಹೇಳಲಾಗ್ತದೆ. ಅಂದರೆ ಭಜನೆ ಆದ ನಂತರ ಅಥವಾ ಗೋಕುಲಾಷ್ಟಮಿಯ ನಂತರ ಮೊಸರು ಕುಡಿಕೆ ಒಡೆದು ಪಡೆಯುವ ಪ್ರಸಾದ. ಇದರಲ್ಲಿ ಸವಿರುಚಿಯ ಪ್ರಸಾದವನ್ನು ಹಾಕಲಾಗ್ತದೆ. ಅವಲಕ್ಕಿ, ಹಾಲು, ಮೊಸರು, ಮಜ್ಜಿಗೆ ಮತ್ತು ಬೆಣ್ಣೆ ಈ 5 ಪದಾರ್ಥಗಳನ್ನು ಒಟ್ಟು ಮಾಡಿ ತಯಾರಿಸುವ ಪ್ರಸಾದಕ್ಕೆ ದಿವ್ಯ ರುಚಿ ಇರುತ್ತದಂತೆ. ಇದನ್ನು ಆ ಕುಡಿಕೆಯ ಒಳಗೆ ಹಾಕಲಾಗ್ತದೆ. ಮೊಸರು ಕುಡಿಕೆ ಅಂದರೆ ಜೀವ. ಮೊಸರು ಕುಡಿಕೆ ಒಡೆಯುವುದು ಅಂದರೆ ದೇಹ ಬುದ್ಧಿಯನ್ನು ಬಿಟ್ಟು ಆತ್ಮ ಬುದ್ಧಿಯಲ್ಲಿ ಸ್ಥಿರವಾಗುವುದು. ಅದರ ನಂತರ ಸ್ವೀಕರಿಸುವ ಪ್ರಸಾದ ಆನಂದದ ಪ್ರತೀಕವಾಗಿರ್ತದೆ ಎಂಬುದರ ಮೂಲಕ ಆಚರಿಸಲಾಗುವ ಒಂದು ವಿಶೇಷ ಆಟವೇ ಮೊಸರು ಕುಡಿಕೆ. ಶ್ರೀಕೃಷ್ಣನ ವಿನೋದಾವಳಿಗಳಲ್ಲಿ ಮೊಸರು ಕುಡಿಕೆ ಒಡೆಯುವ ಆಚರಣೆ ವಿಶೇಷ ಮಹತ್ವವನ್ನು ಪಡೆದುಕೊಂಡಿದೆ. ತಲತಲಾಂತರಗಳಲ್ಲಿರುವ ವಿಶಿಷ್ಟ ರೀತಿಯ ಸಂಪ್ರದಾಯವನ್ನು ವಿಶಿಷ್ಟವಾಗಿ ಉಡುಪಿಯಲ್ಲಿ ಆಚರಣೆ ಮಾಡಲಾಗ್ತದೆ. ಗೊಲ್ಲ ಸಮುದಾಯದವರು ಈ ಸಂಪ್ರದಾಯವನ್ನು ಚಾಚು ತಪ್ಪದೇ ಆಚರಿಸುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ, ಮಂಗಳೂರು ನಗರದ ಕದ್ರಿ, ಉರ್ವಸ್ಟೂರ್, ಉಳ್ಳಾಲ, ಅತ್ತಾವರಗಳಲ್ಲಿ ಮೊಸರು ಕುಡಿಕೆ ಉತ್ಸವ ವೈಭವದಿಂದ ನಡೆಯುತ್ತದೆ. ಎತ್ತರದ ಚಪ್ಪರಗಳಲ್ಲಿ ಅಳವಡಿಸಿದ ಗಡಿಗೆಗಳನ್ನು ಯುವಕರು ಪಿರಮಿಡ್ಗಳ ಮೂಲಕ ಒಡೆದಾಗ ಚಿಮ್ಮುವ ನೀರಿನ ಚಿತ್ತಾರ ಕಣ್ಣಿಗೆ ನಿಜವಾಗಿಯೂ ಹಬ್ಬವೇ ಆಗಿರ್ತದೆ. ಮೊಸರು ಕುಡಿಕೆ ಒಡೆಯುವ ಉತ್ಸವವನ್ನ ನೀವು ನೋಡಿ ಕಣ್ತುಂಬಿಕೊಳ್ಳಿ. ಶ್ರೀ ಕೃಷ್ಣನ ಜನ್ಮಾಷ್ಟಮಿ ಬಂತು ಅಂದ್ರೆ ಎಲ್ಲೆಡೆ ಸಂಭ್ರಮ ಸಡಗರ. ಆ ಮುತ್ತು ಕೃಷ್ಣನ ಅಲಂಕಾರ ನೋಡೋದೇ ಕಣ್ಣಿಗೆ ಹಬ್ಬ. ನೀವು ಕೂಡ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸಿ ಶ್ರೀ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ ಕೃಷ್ಣಲೀಲಾ ವೈಭವ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಿ4 ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ತಿಳಿಸ್ತಾ ನಿರಂತರವಾಗಿ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್ 24/7. ಇದು ಮುನ್ನುಡಿ ಮುನ್ನಡೆಗಾಗಿ.